ಏನಂದ್ರೆ ವಿಜಯ ಆಗುತ್ತೆ ಅಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ಅವಳು ಮನೋಹರ್ ಅಂತ ಒಬ್ಬ ಹುಡುಗನ ಜೊತೆ ಸುತ್ತುತ್ತಾ ಇದ್ಲು, ಅವನೇ ಮದುವೆ ಆಗೋದು ಅಂತ ಹೇಳ್ತಿದ್ಲು. ಅವಳು ಇಷ್ಟೊಂದು ಮುಂದುವರಿತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ವಿಷಯ ಗೊತ್ತಾದ ತಕ್ಷಣ ನನ್ಗೊಂದು ಕಾಗದ ಬರೆಯಕ್ಕಾಗ್ತಿರ್ಲಿಲ್ವಮ್ಮ. ಕಾಗದ ಬರೆದಿದ್ರೆ ತಾನೆ, ಏನ್ ಮಾಡ್ತಿದ್ರಿ? ಬುದ್ಧಿ ಹೇಳ್ತಿದ್ದೆ, ಹಿಂದ್ ಸುಳಿ ಬೋಳ್ಸಿದ್ರೆ ಹೋಗುತ್ತಾ? ಅಷ್ಟು ಮುಂದುವರೆದಿರೋಳು ನಮ್ಮ ಮಾತ ಕೇಳ್ತಿದ್ಲು. ಅವಳಂತೂ ನಮ್ಮ ಭಾಗಕ್ಕೆ ಸತ್ ಹೋದ್ಲು. ಸೊತಂಗಾದ್ರೂ ನೀವೊಂದು ಕಂಡು ನೋಡಿ ಮದುವೆ ಮಾಡಿಬಿಟ್ರೆ ನಾನು ನೆಮ್ಮದಿಯಿಂದ ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ನಮ್ಮ ಅವಸರಕ್ಕೆ ಗಂಡು ಸಿಗ್ಬೇಕಲ್ಲ. ಜಯ, ನನ್ನ ನಾದನಿಗೆ ಒಂದು ಗಂಡು ಹುಡುಕಕ್ಕಾಗಲ್ವಾ? ನನಗೆ ಸುಧಾ ಚಿನ್ನದಂತ ಹುಡುಗಿ, ಇವಳನ್ನ ಮದುವೆ ಮಾಡ್ಕೊಳ್ಳೋನು ಪುಣ್ಯ ಮಾಡಿರ್ಬೇಕು. ಈ ಮನೇಲಿ ಈಗ ತಾನೇ ಇಂಥ ಒಂದು ದುರಂತ ನಡೆದಿದೆ. ಇವಳಕ್ಕ ಕೆಟ್ಟು ಓಡಿ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಯಾರು ಇವಳನ್ನ ಮದುವೆ ಮಾಡ್ಕೋತಾರೆ? ನನಗೆ ಇರೋದೇ ಇಬ್ಬರು ಹೆಣ್ಮಕ್ಕಳು ಅಂತ ಹೇಳ್ತೀನಿ. ರಾಮಮೂರ್ತಿ, ನಾನು ಬದುಕಿ ಸತ್ತದ ಮನುಷ್ಯ. ನಮ್ಮ ಸುಧಾಂಗೆ ನೀವೇ ಅಪ್ಪ ಅಮ್ಮ. ಯೋಚನೆ ಮಾಡಬೇಡಿ ಮಾವ, ಸುಧಾ ಮದುವೆ ಜವಾಬ್ದಾರಿ ನಂದು, ನೀವು ಧೈರ್ಯವಾಗಿರಿ. ಹಾ, ಸ್ವಲ್ಪ ತಲೆ ಎತ್ತು. ತಾಳಿ ಕಟ್ಟದ ಮೇಲೆ ತಲೆ ತಗ್ಸದ್ ಇದ್ದೇ ಇದೆ, ಈಗ ಸ್ವಲ್ಪ ಎತ್ತು. ಯಾಕ ಅವಳ ಗುಮ್ಮ ಅಂತ ಇದ್ಯಾ? ಸ್ವಲ್ಪ ಜುಮ್ ಅಂತ ನಗೋ. ಹಾ, ದಟ್ಸ್ ಫೈನ್. ಗೌರಿ ಪೂಜೆ ಆಗಿದ್ರೆ ಹೆಣ್ಣಿನ ಕರ್ಕೊಂಬನ್ನಿ. ಪ್ಲೀಸ್.